ಸರ್ ತುಂಬ ಆತ್ಮೀಯವಾದ ಗೆಳೆಯ ಸರ್ ಬಹಳ ಆತ್ಮೀಯವಾದ ಗೆಳೆಯ ನನಗೆ ಅಂತಲ್ಲ ನನ್ನ ಫ್ಯಾಮಿಲಿಗೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಸರ್ ಅವರು ಅಭಿಮಾನ ಎಷ್ಟು ಚೆನ್ನಾಗಿ ಸಂಪಾದನೆ ಮಾಡಿದ್ರು ಅಂತ ನಾವೆಲ್ಲರೂ ಹುಬ್ಳಿನಲ್ಲಿ ಪ್ರಮೋಷನ್ ಮಾಡ್ತಾ ಇದ್ವಿ ಆಗ ವಿಷಯ ಗೊತ್ತಾಯಿತು ಇಮಿಡಿಯೇಟಾಗಿ ಡೈರೆಕ್ಟ್ ನಾವು ಕಂಠೀರವ ಸ್ಟೇಡಿಯಂಗೆ ಹೋದ್ರಿ ಹೋಗ್ಬೇಕಾದ್ರೆ ನನ್ನ ಮಗಳು ಫೋನ್ ಮಾಡಿದ್ಲು ಪಾಪ ನಾನು ಬರ್ತೀನಿ ಅಂತ ನಾನು ಹೇಳಿದೆ ಬೇಡ ಮಗಳೇ ತುಂಬ ಕ್ರೌಡ್ ಇರುತ್ತೆ ಸಿಚುವೇಶನ್ ನೋಡಿ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ಸರಿ ನಾವೆಲ್ಲ ದರ್ಶನ ಮುಗಿಸ್ಕೊಂಡು ಮನೆಗೆ ಹೋದ್ವಿ ನನ್ನ ಮಗಳು ಊಟ ಮಾಡಿದ್ರೆ ಹಾಗೆ ಮಲಗಿದಾಳೆ ನನಗೆ ಗೊತ್ತಿಲ್ಲ ಬೆಳಿಗ್ಗೆ ನನ್ನ ಹೆಂಡತಿ ಹೇಳಿದ್ರು ಅವಳು ರಾತ್ರಿ ಊಟ ಮಾಡಿದ್ರೆ ಮಲಗಿದಾಳೆ ಅಂತ ಯಾಕೆ ಅಂದರೆ ಅಪ್ಪ ಸರ್ ನಾನು ನೋಡಬೇಕಾಗಿತ್ತು ನೀವು ರಶ್ ಇರುತ್ತೆ ಅಂತ ಕರ್ಕೊಂಡೋಗಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಂಡು ಮಲಗಿದಾಳೆ ಅಂತ ಇಮಿಡಿಯೇಟಾಗಿ ಎದ್ದು ನಾನು ರೆಡಿಯಾಗಿ ಅವಳನ್ನ ಕರ್ಕೊಂಡೋದೆ ಕರ್ಕೊಂಡೋದ್ರೆ ಫುಲ್ಲು ಮಾಬು ಫುಲ್ಲು ಜನ ಫುಲ್ಲು ಇದಾಗಿತ್ತು ಸರಿ ಬರಬೇಕಾರೆ ನಾನು ಕೇಳಿದೆ ಏನು ಮಗಳೇ ಖುಷಿ ಆಯ್ತಾ ಅಂದ್ಬಿಟ್ಟು ಖುಷಿಯಲ್ಲ ಪಾಪ ಎಷ್ಟೇ ಕ್ರೌಡಲ್ಲಿದ್ದರೂ ಅವ್ರು ನನ್ನ ಗುರುತಿಸ್ಬಿಟ್ಟು ನನ್ನ ಕರೆದು ಮಾತಾಡಿಸ್ತಾ ಇದ್ರು ಅಂದರು ಸೊ ಎಷ್ಟು ಟಚ್ ಆಯಿತು ಹಾರ್ಟಿಗೆ ಅಂದರೆ ನನ್ನ ಮಗಳು ಅವಳು ಎಲ್ಲೇ ಇದ್ರೂ ಅವರು ಗುರುತಿಸಿ ಮಾತಾಡೋರು ಆಮೇಲೆ ಶಬರಿಮಲೆಗೆಲ್ಲ ನಾವು ಜೊತೆಯಲ್ಲೇ ಯಾತ್ರೆ ಮಾಡ್ತಾಯಿದ್ವಿ ನಾನು ನನ್ನ ಮಗ